ಸರ್ ರಾಜಕೀಯವಾಗಿ ದೀರ್ಘಕಾಲ ಜನತಾ ಪರಿವಾರದಲ್ಲಿದ್ದದ್ದು ಈ ರಾಮನ್ 14 ವರ್ಷ ವನವಾಸ ಆದರೆ ನಿಮ್ಮ ಫ್ಯಾಮಿಲಿಗೆ ರಾಜಕಾರಣದಲ್ಲಿ ಅದಕ್ಕಿಂತ ಜಾಸ್ತಿ ವರ್ಷಗಳ ವನವಾಸ ಆಯಿತು ಅದರ ಅಂತ್ಯ ಆಗುತ್ತಾ ಮೇ 13ಕ್ಕೆ ಖಂಡಿತವಾಗ್ಲೂ ಆಗುತ್ತೆ ನನಗೆ ಆ ಭರವಸೆ ಇದೆ ಈಗಾಗಲೇ ಹೇಳಿದಂತೆ ನಾವು ಒಂದು ರೀತಿಯಲ್ಲಿ ನಮ್ಮದೇ ಆದಂಥ ಟ್ರ್ಯಾಕ್ನಲ್ಲಿ ನಮ್ಮದೇ ಆದಂಥ ಒಂದು ಇದರಲ್ಲಿ ನಾವು ರಾಜಕಾರಣವನ್ನು ಮಾಡಿಕೊಂಡು ಯಾವುದೇ ಒಂದು ಗೊಂದಲ ಇಲ್ಲದೇ ಅಧಿಕಾರ ಇಲ್ಲದಿದ್ದಾಗಲೂ ಸಹ ನಾವು 15 ವರ್ಷಗಳ ಹಿಂದೆ ಎಸ್ ಟಿ ಜರಾಮ್ ಸಮಗ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತ ಮಾಡಿ ಸುಮಾರು ನಮ್ಮ ಕ್ಷೇತ್ರದಲ್ಲಿ ಮತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕೇವಲ ನಮ್ಮ ಕ್ಷೇತ್ರಕ್ಕೆ ಸೀಮಿತ ಆಗಿಲ್ಲ 10,000ಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಗಳನ್ನ ಉಚಿತವಾಗಿ ನಾವು ನಮ್ಮ ಸಂಸ್ಥೆಯಿಂದ ಮಾಡಿಸಿದ್ವಿ ಸಾಧ್ಯ ಆದಷ್ಟು ಬಡಜನರ ಸೇವೆಯನ್ನು ನಮ್ಮ ಆಸ್ಪತ್ರೆ ವತಿಯಿಂದ ಮಾಡಿಸ್ತಾ ಇದ್ವಿ ಇವೆಲ್ಲವೂ ಒಂದು ನಮಗೆ ಅದೊಂದು ರಕ್ತಗತವಾಗಿ ಬಂದಿರುವಂಥದ್ದು ಅಧಿಕಾರ ಇಲ್ಲ ಅಂತೇಳಿ ನಾವು ಯಾವತ್ತೂ ಸುಮ್ಮನೆ ಕೂತಿಲ್ಲ ನನಗನ್ಸುತ್ತೆ ಒಂದಲ್ಲ ಒಂದು ದಿವಸ ವನವಾಸ ಅನ್ನೋದಕ್ಕಿಂತ ನನಗೆ ಇನ್ನೊಂದು ಹೆಚ್ಚಿನ ಒಂದು ಸಂತೋಷದ ವಿಚಾರ ಏನಂತ ಹೇಳಿದ್ರೆ ಇವತ್ತು ನಮ್ಮ ತಂದೆಯವರ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆ ಅವರ ಮಾಡಿ ಹೋಗಿರುವಂಥ ಶಾಶ್ವತ ಕಾರ್ಯಗಳು ನಮ್ಮ ಒಂದು ಪರಿಶ್ರಮ ಇವೆಲ್ಲವನ್ನು ಗುರುತಿಸಿ ಮೊದಲು ಅಭ್ಯರ್ಥಿಯನ್ನಾಗಿ ಮಾಡಿದ್ರಲ್ಲ ಭಾರತೀಯ ಜನತಾ ಪಾರ್ಟಿ ನನಗೊಂದೊಂದು ಖುಷಿ ಇದೆ ನಮ್ಮನ್ನು ಗುರುತಿಸಿ ಒಂದು ಅಭ್ಯರ್ಥಿಯನ್ನಾಗಿ ಮಾಡಿದರೆ ಕ್ಷೇತ್ರದ ಜವಾಬ್ದಾರಿಯನ್ನು ನಿನಗೆ ಕೊಡಬಲ್ರು ಕೊಡ್ತೀವಿ ಅಂತೇಳಿ ಕೊಟ್ಟಿದ್ದಾರಲ್ಲ ಅದೊಂದು ಖುಷಿ ಇದೆ ನಾವು ಒಂದು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ